ಆತ್ಮ ವೀಕ್ಷಕರೆ ಇವತ್ತು ನಾವು ಶಿರಾ ತಾಲೂಕಿನ ನಾದೂರು ಗ್ರಾಮ ಪಂಚಾಯತಿಯ ಪಟ್ಟಣಕಳ್ಳಿಯಲ್ಲಿ ಇದ್ದೀವಿ ಈ ದಿನ ಈ ಗ್ರಾಮದ ಮತ್ತು ಈ ನಾದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಇವತ್ತು ದಿವಂಗತ ಮಾಜಿ ಸಚಿವರಾದ ಬಿ ಸತ್ಯನಾರಾಯಣರವರ ಪುತ್ರ ಸತ್ಯಪ್ರಕಾಶ್ ಅವರು ಸೋಂಕಿತ ಕುಟುಂಬಗಳಿಗೆ ಆ ದಿನಸಿ ಕಿಟ್ಗಳನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ನಾದೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಕೊಡ್ತಾ ಇದ್ದಾರೆ ಈಗಾಗಲೇ ಶಿರಾ ಇದು ನಾದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೀಗಳಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನ್ನಲ್ಲಿ ಹಂಚಿಕೆ ಮಾಡಿ ಇವತ್ತು ಪಟ್ಟಣಕಳ್ಳಿಯ ಸೋಂಕಿತರಿಗೆ ಹಂಚಿಕೆ ಮಾಡೋಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ದಿನ ನಾದೂರು ಗ್ರಾಮ ಪಂಚಾಯತಿ ಅಲ್ಲದೇನೆ ಹೊಸಳ್ಳಿ ಗ್ರಾಮ ಪಂಚಾಯತಿಗೂ ಸಹ ಕೊಡ್ತೀನಂತ ಹೇಳಿದ್ದಾರೆ ಈ ಬಗ್ಗೆ ವೀರೇಂದ್ರ ಅವರು ಇವತ್ತು ಏನು ನಮ್ಮ ನಾದೂರು ಪಂಚಾಯಿತಿ ಹಾಗೂ ಹೊಸಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಹರಡಿರ್ತಕ್ಕಂಥ ಸೋಂಕಿತ ಅಂದರೆ ಈ COVID-19 ಬಾಧಿತ ವ್ಯಕ್ತಿಗಳಿಗೆ ಇವತ್ತು ಬಿ ಸತ್ಯನಾರಾಯಣರವರ ದಿವಂಗತ ಬಿ ಸತ್ಯನಾರಾಯಣರ ಅಭಿಮಾನಿ ಬಳಗ ಹಾಗೂ ಸತ್ಯಪ್ರಕಾಶರವರ ವತಿಯಿಂದ ಇವತ್ತು ಈ ಅಳಿಲು ಸೇವೆಯನ್ನು ಈ ಒಂದು ಸಂದರ್ಭದಲ್ಲಿ ನಾವು ಅವ್ರ ನೆರವಿಗಿರಬೇಕು ನಾವು ಅವ್ರ ಕೈಲಾದಷ್ಟು ಅವ್ರಿಗೆ ಸಹಾಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ನಮ್ಮ ಸತ್ಯಪ್ರಕಾಶರು ಏನು ಹೇಳಿದ್ರು ಇವತ್ತು ಅಭಿಮಾನಿ ಬಳಗ ಹೋದ್ರಿಂದ ನೀವೆಲ್ಲ ಫುಡ್ ಕಿಟ್ ವಿತರಣೆ ಮಾಡಿ ಅಂತೇಳಿ ಈಗ ನಮ್ಮ ಪಂಚಾಯತಿಗೆ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಗ್ರಾಮ ನಮ್ಮ ನಾದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೀಗಲಹಳ್ಳಿಯಲ್ಲಿ ಮೈಕ್ರೋ ಕಂಟೈನ್ಮೆಂಟ್ ಝೋನು ಆಗಿದೆ ಮೊದಲು ಅಲ್ಲಿಂದ ಪ್ರಾರಂಭ ಮಾಡಿ ಉದ್ರಾನಹಳ್ಳಿ ಕೆರೆಗಳಲ್ಲಿ ನಾದೂರು ಹಾಗೂ ಇವತ್ತು ಈ ಪಟ್ಟಣಹಳ್ಳಿಗೆ ಕೊಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಕೋವಿಡ್ ಬಾಧಿತ ವ್ಯಕ್ತಿಗಳಿಗೆ ಒಂದು ಕುಟುಂಬಗಳಿಗೆ ಅನುಕೂಲ ಆಗಬೇಕು ಅಂತಂದೇಳಿ ಈ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಅದೇ ರೀತಿಯಾಗಿ ದಯಮಾಡಿ ಎಲ್ಲ ನಾಗರಿಕರು ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಾಗರಿಕರು ಈ ಒಂದು ಕೋವಿಡನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ತಾವೆಲ್ಲ ಸಾಮಾಜಿಕ ಅಂತರ ಮಾಸ್ಕ್ಗಳನ್ನು ಹಾಕುವ ಮೂಲಕ ತಾವು ಈ ಒಂದು ರೋಗದ ವಿರುದ್ಧ ಹೋರಾಡೋಣ ನೀವು ಯಾರೂ ಎದೆ ಗುಂದದಬೇಕಾಗಿಲ್ಲ ದಯಮಾಡಿ ಸೋಂಕು ಲಕ್ಷಣಗಳು ಕಂಡು ಬಂದ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ನೀವು ಅದಕ್ಕೆ ಸೂಕ್ತವಾದ ವೈದ್ಯೋಪಚಾರವನ್ನು ಮಾಡಿದಾಗ ಅದು ಕೇವಲ ಸಾಮಾನ್ಯ ಜ್ವರವಾಗಿ ಅಥವಾ ತಲೆನೋವಾಗಿ ಉಳ್ಕೊಳ್ಳುತ್ತೆ ಒಂದು ವೇಳೆ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಅದು ಕೋವಿಡ್ ಆಗಿ ಪರಿಣಾಮ ಇರುತ್ತೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಫುಡ್ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಆದಂಥ ಚಂದ್ರಣ್ಣವರು ಹಾಗೂ ನಮ್ಮ ಪಿ ಡಿ ಒ ಅವರು ಹಾಗೂ ಇಲ್ಲಿನ ಗ್ರಾಮ ಸಹಾಯಕಿಯರು ಹಾಗೂ ಆಶಾ ವರ್ಕ್ ಕಾರ್ಯಕರ್ತೆಯರು ಅಂಗನವಾಡಿ ಟೀಚರ್ ಸಹ ಬಂದಿರತಕ್ಕಂಥದ್ದು ನಮಗೆಲ್ಲ ಸಂತೋಷದ ವಿಚಾರ ಆಗಿದೆ ಕೊಡ್ರಿ ಎಲ್ಲಾರ್ಗೂ ಒಂದೊಂದು ಅವ್ರು ಯಾರಿಗಿದ್ದಾರೆ ಒಬ್ಬೊಬ್ಬರಿಗೆ ಕೊಡಿ 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 ಸರ್ ಈ ಕಡೆ ಮರ್ತಿ ಮರ್ತಿ ಈ ಕಡೆ ಬಿಡ್ದ ಹಾಂ ಬಿಡೋಣ ಅವ್ರಿಗೆ ಹೇಳ್ಕೊಡ್ರಪ್ಪ ಅದು ಕೋಳಿ ಮಟ್ಟೆ ಕೊಡ್ರಿ ಕೋಳಿ ಮಟ್ಟೆ ಬಿಡೋಣ ಅವ್ರಿಗೆ ಹೇಳ್ಕೊಡಿ ಕೊಡ್ರಿ ಸರ್ ಹಂಗೇನೆ ಇಟ್ಕೊಂಬಕ್ಕಾಗಲ್ಲ ಹಾಕ್ಬಿಡ್ರಿ ಬ್ಯಾಂಕ್ನಾಗೇನೆ ಇಟ್ಕೊಡ್ರಿ ಸರ್ ಒಂದ್ ನಿಮಿಷ ದೂರ ಇರಿ ದೂರ ಇರಿ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಸರ್ ಕಳಿಸ್ಬಿಡ್ರಿ ಆದರೆ ಕಳಿಸ್ಬಿಡ್ರಿ ಆದರೆ ಕಳಿಸ್ಬಿಡ್ರಿ ಆದರ್ ಹೋಗ್ರಿ ಅಂದ್ರೆ ಆದರ್ ಹೋಗ್ರಿ ಅಂದ್ರೆ ಆದ್ರ ಆದ್ರ ಹೋಗ್ಬಿಡ್ರಿ ಹೋಗ್ಬಿಡ್ರಿ ಮೂರು 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 ಅವರು ಮೂರು ಇದೆ ದಿವಂಗತ ಮಾಜಿ ಸಚಿವರಾದ ಬಿ ಸತ್ಯನಾರಾಯಣರವರ ಪುತ್ರ ಸತ್ಯಪ್ರಕಾಶ್ ಅವರ ವತಿಯಿಂದ ನಾದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋವಿಡ್ ಸೋಂಕಿತರಿಗೆ ಇವತ್ತು ದಿನಸಿ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಇವರಿಗೆ ಕೊಡು ವಿಡಿಯೋ ಕೊಡು
ಒಟ್ಟು ಪಟ್ನಾಕ್ನಳ್ಳಿಯಲ್ಲಿ 28 ಜನ ಸೋಂಕಿತರು ಇದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಇಮ್ಯುನಿಸಿ ಕಿಟ್ಗಳನ್ನ ವಿತರಣೆ ಮಾಡಿದ್ದಾರೆ.